హలో సేత్ జీ. హలో గౌతమ్ భాయ్, మై హూ మాంగిలాల్ శాంతి జ్యువెలర్స్ అయి మాట్లాడుతా ఇద్దీని. ఓహ్, ఏం సేత్ జీ, చెన్నాగిద్దీరా? ఏం చెన్నాగిర్తీవి, కొట్టిరో దుడ్డు టైంగే బర్లిల్ల అంద్రె నావు చెన్నాగిరోకాగ్తదే. యాకి మాట్లాడుతీద్దీరా? మత్తిన్నేను గౌతమ్ జీ, నిమ్మ మామ ಮಕ್ಕಳು ಮದುವೆ ಟೈಮಲ್ಲಿ ಒಡವೆ ತಕ್ಕೊಂಡಿದ್ದ ದುಡ್ಡು ಇನ್ನ ಬಂದಿಲ್ಲ. ಗೌತಮ್ ಭಾಯ್, ನೀವು ಶ್ಯೂರಿಟಿ ಹಾಕಿದ್ದಕ್ಕೆ ತಾನೆ ನಾವು ಒಡವೆ ಕೊಟ್ಟಿದ್ದು. ನೀವು ದೊಡ್ಡ ಮನುಷ್ಯರ ಮಕ್ಕಳು, ಇವತ್ತಲ್ಲ ನಾಳೆ ದುಡ್ಡು ಬರುತ್ತೆ ಅಂತ ಕಾಯ್ತಾ ಇದ್ದೆ, ನೀವು ನಮಗೆ ಮರ್ತೇ ಬಿಟ್ಟಿದ್ದೀರಾ? ಓಹ್ ಸಾರಿ ಸೆಟ್ಜಿ, ಆಫೀಸಲ್ಲಿ ತುಂಬ ವರ್ಕ್ ಲೋಡ್ ಇತ್ತು, ಹಾಗೆ ತುಂಬ ಟೆನ್ಷನ್, ಇದ್ರ ಮಧ್ಯದಲ್ಲಿ ಮರ್ತೋದೆ ಅನ್ಸುತ್ತೆ. ನಮ್ಮ ಟೆನ್ಷನ್ನು ಯಾರಿಗೆ ಕೇಳ್ತಾರೆ? ದುಡ್ಡು ಯಾವಾಗ ಕಳಿಸ್ತೀರಾ ಗೌತಮ್ ಜಿ? ಇಮಿಡಿಯೇಟಾಗಿ ಚೆಕ್ ಕಳಿಸ್ತೀನಿ. ಮತ್ತೆ ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ ಗೌತಮ್ ಜಿ, ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ. ಇವತ್ತು ಸಾಯಂಕಾಲದೊಳಗೆ ಚೆಕ್ ಬರದೇ ಇದ್ರೆ ನಾನು ನಿಮ್ಮ ತಂದೆಗೆ ಹೇಳ್ತೀನಿ. ನೋನು, ಅದ್ರ ಅವಶ್ಯಕತೆ ಏನಿಲ್ಲ, ಇವತ್ತು ಚೆಕ್ ನಿಮ್ಮ ಕೈಗೆ ಬಂದು ಸೇರುತ್ತೆ, ಓಕೆನಾ? ಅಷ್ಟು ಮಾಡಿಯಪ್ಪ, ನಾನು ಸಾಯಂಕಾಲದವರೆಗೆ ಕಾಯ್ತಾ ಇರ್ತೀನಿ. ಎಂತ ಕೆಲಸ ಆಯ್ತು? ಗೌರವ್ ಗವತ್ ಹೇಳಿದೆ ಮೊದಲು ಸೇಟುಗೆ ದುಡ್ಡು ಸೆಟಲ್ ಮಾಡು ಅಂತ. ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ, ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಂಡಿರೋದು? ಸಂಜನಾ, ಒಂದು ನಿಮಿಷ ಬಾ. ಏನ್ ಗೌತಮ್? ಸಂಜನಾ, ಗೌರವನ ಕರೀತ್ಯಾ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸರಿ. ಅವರೇ ಬಂದ್ರು ನೋಡಲ್ಲಿ. ಇವ್ರು ವಿಶ್ವನಾಥ್ ಅಂಕಲ್. ಅಂಕಲ್, ವಿಶ್ವನಾಥ್ ಅಂಕಲ್. ನಾಗರಾಜಪ್ಪ, ನಾ ಹೇಳಿದ್ದೀನಿ ಅಷ್ಟು ಮಾಡ್ಬಿಡು. ಮೇಸ್ತ್ರಿ ಯಾರೇ ವಿಶ್ವನಾಥ್ ಅಂಕಲ್? ಅದೇ ಕಣೆ, ಇವಾಗ ಹೋದ್ರಲ್ವಾ ಅವರು. ನಿಂಗೆ ನನ್ನ ಫ್ರೆಂಡ್ ಅಂಜಲಿ ಗೊತ್ತಲ್ವಾ? ಹಾ ಗೊತ್ತು. ಅವ್ರ ಡ್ಯಾಡಿ ಕಣೆ ಇವರು. ಅಂಜಲಿ ಅವ್ರ ಡ್ಯಾಡಿ ಗೌರ್ಮೆಂಟ್ ಜಾಬ್ ಮಾಡ್ತಾರೆ, ಅವರು ಇಲ್ಲಿ ಸೆಕ್ಯೂರಿಟಿ ಕೆಲಸನ. ನಿನ್ಗೆಲ್ಲೋ ಕನ್ಫ್ಯೂಸ್ ಆಗಿದೆ, ಬಾ ಹೋಗೋಣ. ನೋಡ್ಬಿಟ್ಲಲ್ಲ ನಾನು, ಏನಪ್ಪ ಮಾಡೋದು ಸದ್ಯ? ಅವಳಿಗೆ ನನ್ನ ಗುರುತು ಸಿಕ್ಕಿಲ್ದೇ ಇದ್ರೆ ಸಾಕು, ಇದನ್ನ ಅಂಜಲಿಗೆ ಹೋಗಿ ಹೇಳಿದ್ರೆ ಅವಳು ಮಾತ್ರ ಇದನ್ನ ಸಹಿಸಲ್ಲ. ಯಾಕಪ್ಪ ಇಂಥ ಪರೀಕ್ಷೆ ದೇವ್ರೆ, ಎಲ್ಲ ನೀನೇ ನೋಡ್ಕೋಬೇಕು.
ಗೌರವ್, ಗೌತಮ್ ಕರೀತಾ ಇದ್ದಾನೆ. ಹೌದಾ? ಏನೋ ಅರ್ಜೆಂಟ್ ಅಂತೆ. ಓಕೆ. ಗೌರವ್, ಆ ಸೇಜ್ಗೆ ದುಡ್ಡು ಸೆಟಲ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಒಂದು ಚೆಕ್ ಕೊಟ್ಟಿದ್ರೆ ಆಗಿರೋದಪ್ಪ. ಮರ್ತೋಯ್ತು ಬ್ರದರ್, ನನಗೆ ಈ ಪೇಮೆಂಟ್ ಕೊಡೋದು, ಹಣ ವಸೂಲಿ ಮಾಡೋದು, ಕ್ಯಾಶು, ಚೆಕ್ಕು ಅಂದ್ರೆ ಇರಿಟೇಷನ್ನು. ಯಾಕೋ, ಏನೇನು ಮಾತಾಡ್ತಿದ್ಯಾ? ಇನ್ನೇನು ಬ್ರದರ್, ಮದುವೆ ಆದಾಗಿಂದ ಎಲ್ಲದಕ್ಕೂ ಚೆಕ್ ಬೀಳ್ತಾ ಇದೆ. ಅಟ್ಲೀಸ್ಟ್ ನಾವುಗಳು ನೆಮ್ಮದಿಯಾಗಿ ಚೆಕ್ಬುಕ್ ಅಂತ ರೈಲಲ್ಲಿ ಹೆಂಡತಿ ಜೊತೆ ಹನಿಮೂನ್ ಹೋಗೋಣ ಅಂದ್ರೆ ಅದು ಆಗ್ಲಿಲ್ಲ. ಅದ್ರ ಮಧ್ಯೆ ಈ ಸೇತುದು ಚೆಕ್ ಜ್ಞಾಪಕ ಇರುತ್ತಾ? ನೀನ್ ಒಳ್ಳೆ ಗೌರವ್, ಹಾಗಂತ ಈ ವಿಷಯ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗೆ ಡೇಂಜರ್. ಅವರೇನೋ ನನಗೆ ಫೋನ್ ಮಾಡಿದ್ದಕ್ಕೆ ಸರಿ ಹೋಯ್ತು, ಅಥವಾ ಮಮ್ಮಿಗೆ ಏನಾದ್ರು ಫೋನ್ ಮಾಡಿದ್ರೆ ನಮ್ಮ ಗತಿ ಅಷ್ಟೇ. ಗೌರವ್, ಮೊದಲೇ ಒಡವೆ ವಿಷಯ ದೊಡ್ಡ ರಾದ ಅಂತಾಗಿದೆ, ಆಮೇಲೆ ಅಂಜಲಿ ಕಾವ್ಯ ಮದುವೆಗೆ ಹಾಕಿರೋ ಒಡವೆಗೂ ನಾವೇ ಶ್ಯೂರಿಟಿ ಕೊಟ್ಟಿದ್ದೀವಿ ಅಂತ ನನಗೆ ಗೊತ್ತಾದ್ರೆ ನಮ್ಮ ಗತೆ ಅಷ್ಟೇ. ನಿಜ ಬ್ರದರ್, ಮಮ್ಮಿಗೆ ಏನಾದ್ರು ಗೊತ್ತಾದ್ರೆ ನಮ್ಮನ್ನ ಬ್ಲಾಸ್ಟ್ ಮಾಡಿರ್ತಾರೆ ಅಷ್ಟೇ. ಸರಿ, ಆಗಿದಾಯ್ತು ಬಿಡು. ಫಸ್ಟ್ ಆ ಸೇಜ್ಗೆ ದುಡ್ಡು ಸೆಟ್ಲ್ ಮಾಡಬೇಕು. ಸಂಜೆ ಒಳಗೆ ಚೆಕ್ ತಲುಪಲಿಲ್ಲ ಅಂದ್ರೆ ಮಮ್ಮಿಗೋ ಡ್ಯಾಡಿಗೋ ಡೈರೆಕ್ಟ್ ಆಗಿ ಫೋನ್ ಮಾಡ್ತಾನೆ. ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಈ ಸೇಫಾಗಿ ಚೆಕ್ ತಗೊಂಡೋಗಿ ಸೆಜ್ಜೆ ಅವ್ರು ಕೊಡು. ಬ್ರದರ್, ನಾನೇ ಕೊಡ್ಬೇಕೇನೋ, ಮೊದಲೇ ಚೆಕ್ ಅಂದ್ರೆ ನನಗೆ ಅಲರ್ಜಿ, ನೀನೇ ಹೋಗಿ ಕೊಡಬಾರ್ದಾ? ಇದೊಂದು ಕೆಲಸ ಮಾಡೋಕ್ಕಾಗಲ್ಲ ನನಗೆ. ತಗೋ, ತಗೊಂಡೋಗಿ ಕೊಡು, ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ ಆಫೀಸಲ್ಲಿ. ತಗೋ. ಚೆಕ್ಕು ಕ್ಯಾಶ್ ಆಗೋಕ್ಕಿಂತ ಮುಂಚೆ ಮನೇಲಿ ಕ್ಲ್ಯಾಶ್ ಆಗೋ ಹಾಗೆ ಮಾಡ್ಬೇಕಲ್ಲ. ಮಾಡ್ತೀನಿ. ಫೋನ್ ಮಾಡ್ಬೇಕಾ? ಡ್ಯೂಟಿಲಿ ಇರುವಾಗ ಮೊಬೈಲ್ ಯೂಸ್ ಮಾಡಬೇಡಿ ಅಂದಿದ್ದಾರೆ. ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಸಾಲ ಕೊಟ್ಟವನು ನಾನು ಊರ್ ಬಿಟ್ಟು ಹೋಗ್ತಿದ್ದೀನಿ ಅಂತ ರಾಂಗ್ ಆಗಕ್ಕೆ ಕಷ್ಟ. ಏನಪ್ಪ ಮಾಡೋದು? ನಮಸ್ಕಾರ ಸರ್. ನಿಮ್ದಿಗೆ ಸಲಾಮ ಮಾಡಿಕೊಳ್ರಿ, ನಮ್ದಕ್ಕೆ ದುಡ್ಡಿಗೆ ಕೊಡಿ. ಮಾಲಮ್ಮ,
ಕೊಡ್ತೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ನಾನೇನೋ ಚೆನ್ನಾಗೇನೆ ಇದ್ದೀನಿ. ನಮ್ದಕ್ಕೆ ದಿಮಾಗ ಸರಿ ಇಲ್ಲ. ನಾವು ಕೊಟ್ಟಿರೋದು ಪ್ರಾಬ್ಲಮ್ಮು, ನೀವು ಈಸ್ಕೊಡೋದು ಪ್ರಾಬ್ಲಮ್ಮು. ಮಾಲಮಿಷ್ನೇವರ ಅದು ಏನೋ ನಿಮ್ದಕ್ಕೆ ಗಾದೆ ಹೇಳ್ತಾರಲ್ಲ, ಕೊಡೋನೋ ಕೊಡಂಗಿ ಈಸ್ಕೊಳ್ಳೋನೋ ಇರ್ಭದ್ರ ಅಂತ. ಐಸಾ ಕಿಸ್ಸಾ ಅವ ನೋಡಿ, ನಾನು ಅಂತವನಲ್ಲ ಸರ್. ಅದಕ್ಕೇನೆ ಸುಮ್ಮನೆ ಇರೋದು. ಅದೇನೋ ವಿ ಆರ್ ಎಸ್ ಚೆಕ್ಕು ಪಾಸ್ ಆಯ್ತಾ? ಹೌದು ಸರ್, ಚೆಕ್ನ ಬ್ಯಾಂಕಿಗೆ ಹಾಕಿದ್ದೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ದುಡ್ಡನ್ನ ಡ್ರಾ ಮಾಡಿ ನಿಮಗೆ ಕೊಡ್ತೀನಿ. ಕೌನ್ಸ ಬ್ಯಾಂಕ್ ಬೋಲಜೆ, ನಮ್ದಕ್ಕೆ ಅಲ್ಲೇ ಬರ್ತೀನಿ. ನೋಡಿ, ಅದೆಲ್ಲ ನಿಮ್ಗೆ ಯಾಕೆ? ನಿಮಗೆ ದುಡ್ಡು ಕೊಟ್ಟರೆ ಆಯ್ತು ತಾನೆ? ನೀವೇನು ಬ್ಯಾಂಕ್ ಹತ್ರ ಬರೋ ಅವಶ್ಯಕತೆ ಇಲ್ಲ. ಸಾಲ ತೀರಿಸ್ಬೇಕು ಅಂತಾನೆ ವಿ ಆರ್ ಎಸ್ ತಗೊಂಡಾಗಿದೆ. ಇನ್ನು ಊರು ಬಿಟ್ಟು ಹೋಗ್ತೀನ ನಾನು. ನೀವ್ ಹಂಗಲ್ಲ ಓಡೋಗಲ್ಲ ಬಿಡಿ ಸ್ವಾಮಿ. ನೀವ್ ಒಂಥರ ಹೆಂಗಳ ಮನ್ಸ, ದೊಡ್ಡ ಅಮೌಂಟ್ ಬೇರೆ, ಬ್ಯಾಂಕಲ್ಲಿ ನಿಮ್ಮನ್ನ ಯಾರ ಏಮಾರಿಸ್ಬಿಟ್ರೆ? ಆ ರೀತಿ ಎಲ್ಲ ಏನೂ ಆಗಲ್ಲ ಬಿಡಿ, ನನ್ನ ದುಡ್ಡು ಬಗ್ಗೆ ನಾನು ತುಂಬಾ ಕೇರ್ಫುಲ್ ಆಗೇ ಇರ್ತೀನಿ. ರೀ ಸ್ವಾಮಿ, ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಅದು ನಿಮ್ದಲ್ಲ, ಅದು ನಮ್ದು. ನೀವ್ ಯಾವ ಬೇಕತ್ರ ಹೇಳಿ, ನಾವು ಅಲ್ಲಿಗೆ ಬರ್ತೀವಿ. ಅದೆಲ್ಲ ಯಾಕೆ ಬಿಡಿ, ಪರವಾಗಿಲ್ಲ ಹೇಳ್ರಿ, ನಾವು ಅದಕ್ಕೆಲ್ಲ ಸರ್ವಿಸ್ ಚಾರ್ಜ್ ಹಾಕಲ್ಲ. ಬ್ಯಾಂಕ ಗೊತ್ತು ಬಿಡಿ, ದುಡ್ಡು ತೆಗೆ ಮೊದಲು ನಮ್ಗೊಂದು ಫೋನ್ ಹಾಕಿ, ನಾವು ಅಲ್ಲೇ ಬಂದು ಸೇರ್ತೀವಿ. ಆಮೇಲೆ ಫೋನ್ ಹಾಕೋದು ಮರಿಬೇಡಿ. ಸರಿ ಸರ್. ಹಾಂ, ಅಂಜಲಿಗೆ ಅತ್ತೆ ಕೈಯಿಂದ ಬಯಸಿ ಈ ಮನೆಯಿಂದ ಹೊರಗಾಕಕ್ಕೊಂದೊಳ್ಳೆ ಅವಕಾಶ ಸಿಕ್ಕಿದೆ. ಆದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ಲ. ಹೇಗಾದ್ರೂ ಮಾಡಿ ಗೌರವ್ ಹತ್ರ ಇರೋ ಒಡವೆ ಅಂಗಿ ಚೆಕ್ ಅನ್ನ ಎಸ್ಕೇಪ್ ಮಾಡ್ಕೊಂಡ್ರೆ ಅದನ್ನ ಅತ್ತೆಗೆ ತೋರಿಸಿ ಅಂಜಲಿನ ಸಿಕ್ಕಾಕಿಸ್ಬೋದು. ಸೀಕ್ರೆಟ್, ಹುಷಾರು ಹುಷಾರಾಗಿರ್ಬೇಕು, ಯಾರಿಗೂ ಯಾರು ಹೇಳ್ಬಾರ್ದು. ರೀ ಏನ್ರಿ ಅದು ಸೀಕ್ರೆಟು ಕಾನ್ಫಿಡೆನ್ಷಿಯಲು ಅಂತ ಏನೋ ಹೇಳ್ದಾಗಿತ್ತು. ಅದ ಚೆಕ್ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಬಿಗ್ ಬ್ರದರ್ ಆರ್ಡರ್ ಮಾಡಿದಾನೆ. ಓ ಚೆಕ್ಕಾ, ಸೀಕ್ರೆಟ್ ಅಂದ್ಮೇಲೆ ನೀವು ಕೇಳಬಾರ್ದು, ನಾನಂತೂ ಹೇಳಲೇಬಾರ್ದು. ನೋಡು, ನನಗೊಂದು ಇಂಪಾರ್ಟೆಂಟ್ ಅರ್ಜೆಂಟ್ ಕೆಲಸ ಇದೆ, ನಾನು ಈಗ ಹೋಗ್ಬೇಕು. ಏನೋ ಬಾಯ್. ಗೌರವ್, ಎಲ್ಲಿಗೆ ಹೋಗ್ತಾ ಇದೀಯಾ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಪ್ಲೀಸ್ ಗೌರವ್, ಹಾಗೆಲ್ಲ ಮಾತಾಡ್ಬೇಡ. ನಂಗೆ ಚೆನ್ನಾಗಿ ಗೊತ್ತು ನಾನು ನಿಮ್ಮಲ್ಲಿ ಇರೋದಕ್ಕೆ ತಾನೆ ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇರೋದು. ಈಗ ಅದು ಗೊತ್ತಾಯ್ತಲ್ಲ ತಾಯಿ, ಮತ್ತೆ ಬಿಡು ಗಾಡಿನ. ಪ್ಲೀಸ್ ಗೌರವ್, ಹಾಗೆಲ್ಲ ಮಾತಾಡ್ಬೇಡ. ಮದ್ವೆ ಆದ್ಮೇಲೆ ಹಳೇದನ್ನೆಲ್ಲ ಮರ್ತ್ಬಿಟ್ಯಾ? ಮೊದಲು ಹೇಗಿದ್ವಿ ನಾವು? ಸಾಕ್ ತಾಯಿ ಸಾಕ್, ನಿಲ್ಸು. ನಮ್ ಹಳೆ ಪುರಾಣನ ಈಗ ತೆಗಿಬೇಡಿ. ನನ್ಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟೇ ಕಷ್ಟಪಟ್ರು ನಿನ್ ಪ್ರೀತಿ ಸಿಗಲ್ಲ ಅಂತ. ಅದಕ್ಕೆ ನಾನು ನಿಮ್ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಏನು ಹೋಗ್ತಿದ್ಯಾಕ್ಕೆ? ಸಂಜನಾ ಹೋಗ್ತಾಳೆ. ಸಂಜನಾ ಸಂಜನಾ, ನಾವು ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ದೆ ಅವಳು? ನಾನೇ ಟಿಕೆಟ್ ಇಮಿಡಿಯೇಟಾಗಿ ಬುಕ್ ಮಾಡ್ಬಿಡ್ತೀನಿ. ಮಕ್ಕಳ ಮನೆಗೆ ಹೋಗ್ತೀಯಾ ಅಥವಾ ನೀ ಅಂತ ಇಂಗ್ಲೆಂಡ್ ಹಾಕೊಂಡ್ಬಿಡ್ತೀಯಾ? ಮಕ್ಕಳೇ ಕೊಡ್ತೀನಿ ಕೇಳು, ನಾವು ಇಂಗ್ಲೆಂಡ್ ಹೋಗಿ ಸೆಟ್ಲ್ ಆಗ್ಬಿಡಿ. ಏನಂತೀಯಾ? ಲೋ, ಮೊದಲೇ ನನ್ನ ಮನ್ಸಿಗೆ ನೋವಾಗಿದೆ, ನೀನ್ ಬೇರೆ ನನಗೆ ಬೇಜಾರು ಮಾಡಬೇಡ. ಪ್ಲೀಸ್ ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅಮ್ಮ ತಾಯಿ, ನೀನು ಹೋಗ್ತೀನಿ ಅನ್ನೋದಾದ್ರೆ ನಾನು ಏನು ಹೆಲ್ಪ್ ಮಾಡೋಕ್ಕೂ ರೆಡಿ. ಅದೇನು ಅಂತ ಹೇಳು. ಏನೂ ಇಲ್ಲ,
ರೂಮಲ್ಲಿ ನನ್ನ ಬ್ಯಾಗು ಮೇಲಕ್ಕಿದೆ, ಎತ್ಕೊಡ್ತೀಯಾ? ಅರ್ಸಂಗೆ ಆನೆ ತೊಳಕ್ ಹೇಳ್ದಂಗಾಯ್ತು. ಅಲ್ಲ, ಆಳುಗಳಿಂದ ಮಾಡ್ತೋ ಕೆಲ್ಸನ ನನಗೆ ಹೇಳ್ತಿದ್ಯ ನೀನು? ಈಗ ತಾನೆ ಏನ್ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದೆ. ಅಷ್ಟ ಬೇಗ ಪ್ಲೇಟ್ ಚೇಂಜ್ ಮಾಡ್ತೀಯಾ? ಆಯ್ತು ಬಾ ತಾಯಿ, ನಿನ್ನ ಕಾಟ ತಪ್ಪಿದ್ರೆ ಸಾಕು, ಪೀಡೆ ತಡ್ಕೋತೆ ಅನ್ನೋದಾದ್ರೆ ನಾನು ಏನ್ ಮಾಡೋಕ್ಕೂ ರೆಡಿ. ಸರಿ ಬಾ, ಆ ರೂಮಲ್ಲಿದೆ. ಮೇಲಿನ ಕಬೋರ್ಡ್ ಅಲ್ಲಿ ಇದೆ. ಇಲ್ಲ. ಓಕೆ. ಇದೇನಾ? ಹಾ. ನನ್ ಕೈಗೆ ಎಟ್ತಿಲ್ಲ. ನಾನೇನ ಎತ್ಕೋತೀನಿ, ನೀನೇ ತೆಗ್ಬಿಡು. ಎತ್ಕೋ ಬೇಡಮ್ಮ, ಆ ರಿಸ್ಕೆ ಬೇಡ. ಒಂದ್ ನಿಮಿಷ ಇರು, ನಾನೇನು ಕಾಲ್ ಮಾಡ್ತೀನಿ. ಸಂಜನಾ, ಇದಾಗ ನಿಂದೆ ತಾನೆ? ಹಾ, ನಂದೆ. ಇದೇ ತರದ ಬ್ಯಾಗು ಇನ್ನೊಂದು ನಮ್ಮನೇಲಿ ಇತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ, ನಂದೆ. ತಗೋ ನಿನ್ ಬ್ಯಾಗು, ಬೇಗ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ರೇಟ್ ಹೇಳ್ತಾ ಇರಮ್ಮ. ಆಮೇಲೆ ರಾಹುಕಲ ಅಂತ ಹೇಳಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಯಾ ಏನೋ? ಹ್ಮ್, ಬಾಯ್. ಏನಿಲ್ಲ, ಇದೆಯಾ? ಇನ್ನು ಹೊರಟಿಲ್ವಾ? ತುಂಬಾ ದಿನದ ಮೇಲೆ ಇಲ್ಲಿಗೆ ಬಂದಿದ್ದೆ ಅಲ್ವಾ. ನಿನ್ನ ಬಿಡು, ಅಜ್ಜಿನ ಅತ್ತೆನ ಮಾವನ ಬಿಟ್ಟೋಕೆ ಮನ್ಸೇ ಆಗ್ತಿಲ್ಲ. ಇನ್ನೊಂದು ವಾರ ಇದ್ದು ಹೋಗ್ತೀನಿ. ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗು, ನಂಗೆ ಇಂಪಾರ್ಟೆಂಟ್ ಅರ್ಜೆಂಟ್ ಕೆಲಸ ಇತ್ತು. ನೀನು ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಏನಾದ್ರು ಮಾಡ್ಕೊ. ಗೌರವ್, ನಾನು ಹಾಳಾಗಕ್ ಬಂದಿಲ್ಲ, ನಿನ್ ಸಂಸಾರನ ಹಾಳು ಮಾಡಕ್ ಬಂದೀನಿ. ಇದೇ ಚೆಕ್ ಇಟ್ಕೊಂಡು ಹೇಗ್ ಆಟ ಆಡ್ತೀನಿ ನೋಡು. ಹಲೋ ಅಂಜಲಿ, ನಾನ್ ಮೀನಾ ಕಣೆ. ಹೌದಾ? ನನ್ ಹೆಸರು ಇನ್ನೊಬ್ ಜ್ಞಾಪಕ ಇದೆಯಾ? ಇಷ್ಟ ದಿವಸ ಆದ್ರೂ ಒಂದ್ ಫೋನ್ ಇಲ್ಲ, ನನ್ನೇನೋ ಮರ್ತ್ಬಿಟ್ಟೆ ಅನ್ಕೊಂಡಿದ್ದೆ. ಅದೇ ಪ್ರಶ್ನೆ ನಾನು ನಿನ್ನ ಕೇಳ್ಬೇಕಂತ ಫೋನ್ ಮಾಡಿದೀಗ. ನಿಂಗೇನೆ ಗೊತ್ತು ಸಂಸಾರದ ಭಾರ, ನಾನಂತೂ ಸಂಸಾರ ಟೆನ್ಷನ್ ಅಲ್ಲೆಲ್ಲ ಮರ್ತಿದ್ದೆ.
ನೀನಾದ್ರೂ ಫೋನ್ ಮಾಡಬಾರ್ದಿತ್ತ? ಸರಿ ಬಿಡು, ಅದಕ್ಕೆ ಯಾಕೆ ಇವಾಗ ಜಗಳ ಆಡ್ತೀಯಾ? ಅಂಜಲಿ, ಅಂದಾಗೆ ನಿಮ್ಮಪ್ಪ ಏನಾದರೂ ನಿಮ್ಮ ಮದ್ವೆಗೆ ಅಂತ ಜಾಸ್ತಿ ಸಾಲ ಮಾಡ್ಕೊಂಡಿದ್ದ? ಇಲ್ಲ, ಇನ್ನೂ ಸರ್ವಿಸ್ ಇದೆ, ಆದರೂ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡಿದಾರಲ್ಲ. ನೀನೇನೇನೋ ಮಾತಾಡ್ತಿದ್ಯಲ್ಲೇ, ಏನಾಯ್ತು ನಿಂಗೆ? ಇಲ್ಲ ಕಣೆ, ಇವತ್ತು ನನ್ನ ಫ್ರೆಂಡ್ ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಡ್ಯಾಡಿನ ನೋಡಿದೆ. ನಿಮ್ಮ ಡ್ಯಾಡಿ ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಿದ್ರು, ಅದಕ್ಕೆ ಕೇಳಿದೆ. ಮೀನಾ, ಅವ್ರು ಯಾಕೆ ಕೆಲ್ಸಕ್ಕೆ ಹೋಗ್ತಾರೆ? ನೀನ್ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಈಗ ನನಗೂ ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲ ಅಂಜಲಿ, ಸತ್ಯವಾಗ್ಲೂ ನಾನು ನೋಡಿದೆ.